ಹೆಣ್ಣು ಮಕ್ಕಳು. ಯಾಕೆ ಅಂದ್ರೆ ನಾನು ಈ ಕೋಲಾರ ಕಾಲೇಜಲ್ಲೇ ಡಿಗ್ರಿ ಮಾಡಿದ್ದೆ. ಹಾಗಾಗಿ ಆಗ ಹೆಣ್ಣು ಮಕ್ಕಳು ನಮ್ಮ ಜೊತೆಯಲ್ಲಿ ಬರೋರು 3 ಜನ ಅಥವಾ 2 ಇಬ್ಬರು ಕೂತ್ಕೊಳ್ಳೋರು. ಅವತ್ತಿನ ದಿನಗಳಿಗೆ ಇವತ್ತು ನಿಮ್ಮನ್ನು ನೋಡಿದಾಗ ಅವತ್ತು ಯಾಕೆ ಆ ತಂದೆ ತಾಯಿಗಳು ಹೆಣ್ಣು ಮಕ್ಕಳನ್ನು ಓದಿಸಿದ ಚಿಂತನೆ ನನಗೆ ಈಗ ಅವತ್ತು 1969 ನಾನು ಡಿಗ್ರಿ ಮುಗಿಸಿದ್ದೆ. ಅವರಿಗೆ ಹೆಣ್ಣು ಮಕ್ಕಳನ್ನ ತಂದೆ ತಾಯಿ ಕಳ್ಸೋದಕ್ಕೆ ಇನ್ನೊಂದು ನಾನೇನಿದ್ದಲ್ಲ ನನ್ನ ನಾನು ಡಿಗ್ರಿನಲ್ಲಿದ್ದಾಗ ನನ್ನ ಜೊತೆ 3 ಜನ ಹೆಣ್ಣು ಮಕ್ಕಳು. ಇದು ಇವತ್ತಿನ ದಿನಗಳಲ್ಲಿ ನಿಮ್ಮನ್ನೆಲ್ಲ ನೋಡಿ ನಿಮ್ಮ ತಂದೆ ತಾಯಿಗಳು ಇವತ್ತು ನಿಮ್ಮನ್ನ ಹೆಣ್ಣು ಮಕ್ಕಳನ್ನು ಕೂಡ ಬರೀ ಹೆಣ್ಣು ಮಕ್ಕಳೇ ಬದುಕೋದು ನಮ್ಮ ಹೆಣ್ಮಕ್ಕಳು ಕೂಡ ಓದಬೇಕು ಅನ್ನುವಂತ ಚಿಂತನೆ ಇವತ್ತಿನ ತಂದೆ ತಾಯಿಗೆ ಬಂದಿದೆ ಅಂತ ನಾನು ಇದನ್ನ ಆ ತಂದೆ ತಾಯಿಗಳಿಗೆ ನಾನು ಆಶೀರ್ವದಿಸ್ತೀನಿ. ಇವತ್ತು ಏನು ಜನಸಂಖ್ಯೆ ಸ್ಫೋಟಕ ಆಗ್ತಾ ಇದೆ ನಮ್ಮ ದೇಶದಲ್ಲೇ ಸ್ಫೋಟಕ ಆಗ್ತದೆ. ಇದರ ಕಡಿಮೆ ಕೂಡ ನಾವು ಹಿಡಿತದಲ್ಲಿ ಇರಬೇಕು. ಸ್ಫೋಟಕ ಆಗದಕ್ಕೆ ನೋಡಿಕೊಡುವಂತ ಕೆಲಸ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಆದ್ಯತೆ ಇದೆ. ಇದನ್ನ ನೀವು ಅದನ್ನು ಕೂಡ ಒಂದು 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 ಕುಟುಂಬಕ್ಕೆ ಅನ್ನುವ ರೀತಿಯಲ್ಲಿ ನೀವು ಮಕ್ಕಳನ್ನ ಎಳಿಬೇಕಾಗ್ತದೆ. ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಒಂದು ದೊಡ್ಡ ಅಗಾಧವನ್ನು ಕಡಿಮೆ ಮಾಡಿಸಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನ ನಾವೆಲ್ಲ ಮರೆಯಬೇಕು ಅನ್ನುವಂತ ಮಾತನ್ನು ಹೇಳಿ ಇವತ್ತು ಏನು ಇಂತಹ ವಿಶ್ವ ಜನಸಂಖ್ಯೆ ದಿನಾಚರಣೆ ಇಡೀ ಪ್ರಪಂಚದಲ್ಲೇ ಜನಸಂಖ್ಯೆ ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ಕಡಿಮೆಗಳನ್ನು ಬರೀ ನಮ್ಮ ದೇಶಕ್ಕೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಜನಸಂಖ್ಯೆ ಬೇರೆ ಬೇರೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವತ್ತು ಇದನ್ನ ಕಡಿವಾಣ ಹಾಕಿ ಸಮಾಜವನ್ನ ಒಳ್ಳೆ ತಿನ್ಬೇಕು ಅಂತ ಜಮೀನು ಅಂದೇ ಕೆಲಸ ಜೀವನ ಎಲ್ಲ ಒಂದೇ ದೇಶ ಒಂದೇ ಇರ್ತದೆ ಇದೇನು ಬೆಳೆಯಲ್ಲ. ಆದ್ರೆ ಜನಸಂಖ್ಯೆ ಬೆಳೆದಷ್ಟು ಅದನ್ನ ಕಡಿಮೆ ಮಾಡಿಕೊಂಡು ಹೋಗುವಂತ ಕೆಲಸ ಬಹಳ ಮುಖ್ಯವಾಗಿ ಹೆಣ್ಮಕ್ಕಳಲ್ಲಿ ಇದೆ ಅನ್ನುವಂತ ಮಾತನ್ನು ಹೇಳಿ ಹೆಚ್ಚಿಗೆ ಮಾತ್ರ